ನಿಮ್ಮ ಎಂಪಿ ಯಾರಾಗಬೇಕು? ಡಿ ಕೆ ಸುರೇಶ್. ಮಂಜುನಾಥ್. ಯಾರು ಪ್ರಧಾನಮಂತ್ರಿ ಆದ್ರೆ ಉತ್ತಮ ಅಂತ ಅನ್ಸುತ್ತೆ ನಿಮ್ಗೆ? ರಾಹುಲ್ ಗಾಂಧಿ. ಮೋದಿ. ಅವರಿಂದ ಏನು ನಮ್ಗೆ ಲಾಭ ಇಲ್ಲ ಮೇಡಮ್. ಮೋದಿ ಮಾತ್ರ ಯಾವುದೇ ಕಾರಣಕ್ಕೂ ಆಗ್ಬೋದು. ನಾವೆಲ್ಲ ಭಾಳ ಬದುಕಬೇಕು ಬಡವ್ರು ಅಂತಂದ್ರೆ ಕಾಂಗ್ರೆಸ್ ಪಕ್ಷನೇ ಇರ್ಬೋದು. ಕಾಂಗ್ರೆಸ್ ಪಕ್ಷದಿಂದ ನಾವು ಯಾವಾಗಾದ್ರೂ ನಮ್ಮ ತಂದೆಯ ಕಾಲದಿಂದ ಆದರೂ ನಮಗೆ ಅವ್ರ ಅನ್ನ ತಿಂತ ಇದೀವಿ ನಾವು. ಬಿಜೆಪಿ JDS ನಮ್ಮ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಬಹುಮತದಿಂದ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಡಿಯೂರಪ್ಪ ಅಂದ್ರೆ ಬಿಜೆಪಿ, ಬಿಜೆಪಿ ಅಂದ್ರೆ ಯಡಿಯೂರಪ್ಪ. ಯಡಿಯೂರಪ್ಪ ಕೈ ಬಿಟ್ಟ ಮೇಲೆ ಮುಗಿದೋಯ್ತು, ಬಿಜೆಪಿ ಕತೆನೇ ಮುಗಿದೋಯ್ತು. ಎಲ್ಲ ಕುದುರೆಗಳಿಗೆ ಟಿಕೆಟ್ ಕೊಡಲ್ಲ. ಬೇರೆ ಬೇರೆ ಯಾರ್ಯಾರು ಹೊಸ ಮುಖ ತಂದು ಹಾಕ್ತಾರೆ, ಹೊಸ ಮುಖ ತಂದು ಹಾಕಿದಾರೆ ಯಾರು ಓಟ್ ಹಾಕ್ತಾರೆ? ರಾಹುಲ್ ಗಾಂಧಿ ಅವರಾಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾಕೆ ಹಾಕ್ಬೋದು? ಮೋದಿ ಅವ್ರ ತರ ಗಂಟಿಸ್ತಾರೆ, ಯಾರು ಬರಲ್ಲ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಮೇಡಮ್, ನಿಮ್ಮ ಎಂಪಿ ಯಾರಾಗಬೇಕು? ಡಿ ಕೆ ಶಿವಕುಮಾರ್ ಆಗ್ಬೇಕು. ಡಿ ಕೆ ಸುರೇಶ. ಡಿ ಕೆ ಸುರೇಶ್. ಅವರ ಎದುರು ಡಾಕ್ಟರ್ ಮಂಜುನಾಥ್ ಅವರು ಇದ್ದಾರೆ. ನೋಡಿಲ್ಲ ನಾವು ಯಾವತ್ತೂ, ಯಾವತ್ತೂ ನೋಡಿಲ್ಲ ಅವ್ರನ್ನ. ಹೆಂಗಿದಾರೆ ಅಂತ ನೋಡಿಲ್ಲ ನಾವು. ಅವ್ರು ಆಗನಾಗಲ್ಲ, ಅವ್ರು ನೋಡಿ ನೋಡಿಲ್ಲ. ಅವು ನೋಡ್ಲಾರ್ದ ಹೆಂಗೆ ಅವ್ರಿಗೆ ಇದು ಮಾಡೋಣ? ನಾವು ಯಾವಾಗಿಂದ ನಾವು ಕಾಂಗ್ರೆಸ್ ಪಕ್ಷ. ಇನ್ನೊಂದು ವಿಚಾರ ಅಂತಂದರೆ, ಡಾಕ್ಟರ್ ಮಂಜುನಾಥ್ ಅವರು ಸಮಾಜ ಸೇವಕರು, ತುಂಬ ಒಳ್ಳೆ ಹೆಸರನ್ನು ತೆಗೆದುಕೊಂಡಿದ್ದಾರೆ. ಅವರನ್ನ ಇಲ್ಲಿ ಬೆಂಗಳೂರು ಸೇವಕರು ಅಂತಂದ್ರೆ ಅವ್ರು ಅಲ್ಲೇ ಸಮಾಜ ಸೇವಕ ಮಾಡ್ಬೇಕು ಹೊರತಾಗಿ ರಾಜಕೀಯಕ್ಕೆ ಬರಬಾರ್ದ್ರು. ಅವ್ರು ಯಾರು ಏನು ಕೆಲಸ ಮಾಡ್ಬೇಕು ಅದು ಅವರೇ ಕೆಲಸ ಮಾಡ್ಬೇಕು. ಬಿಟ್ಬಿಟ್ಟು ಇಲ್ಲಿ ರಾಜಕೀಯಕ್ಕೆ ಬರಬಾರ್ದು. ರಾಜಕೀಯಕ್ಕೆ ಬರೋ ಅಂಥದ್ದು ಏನೈತಿ ಅವ್ರಿಗೆ? ಇಲ್ಲ ರಾಜಕೀಯಕ್ಕೆ ಬಂದು ಏನು ಮಾಡ್ತಾರೆ ಅವರು? ಅವ್ರು ಏನು ಕೆಲಸ ಐತೆ ಅವರೇ ಮಾಡ್ಬೇಕು. ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ತಿದ್ದಾರೆ ಅವ್ರ ಕೆಲಸ ಅವರೇ ಇದು ಮಾಡ್ಬೇಕು. ಡಿ ಕೆ ಸುರೇಶ್ ಅವರು ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನೆಲ್ಲ ಮಾಡ್ತಿದ್ದಾರೆ. ಹೇಗೆ ಮಾಡಿದ್ದಾರೆ? ರಗಡ್ ಬೇಜಾರು ಮಾಡಿದ್ದಾರೆ ಅವರು. ಅವ್ರು ಸತತಾಗಿ ಎಷ್ಟು ಸತಿ ಆದ್ರೂ ಅವ್ರು ಇಲ್ಲಿ ಆಚೆ ಬರೋದು. ಎಂ ಪಿ ಹಾಗೆ MLA ಅವರ ಕಾಂಬಿನೇಷನ್ನಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸಗಳು ಕೂಡ ನಿಮ್ಮ ಊರಿಗೆ ಬಂದು ತಲುಪ್ತಾ ಇದೆ. ತಲುಪ್ತಾ ಇದ್ದಾವೆ ಇಲ್ಲಿ, ಏನ ಮಾಡಿದ್ರು ತಲುಪ್ತಾ ಇದಾವೆ. ಯಾವ ಬೇರೆ ಪಕ್ಷದ ಯಾವೂ ತಲುಪಲ್ಲ ಇಲ್ಲಿ. ನಮ್ಮ ಕಾಂಗ್ರೆಸ್ ಸಾಮಾನ್ಯರ ಜೊತೆ ಹೇಗಿರ್ತಾರೆ ಅವರು? ಅವ್ರೆಲ್ಲ ಚೆನ್ನಾಗಿರ್ತಾರೆ. ನಮ್ಮಲ್ಲಿ ವಿಡಿಯೋ ಇದಾವೆ, ಇಲ್ಲಿ ಬಂದಾಗ ನಾನೆಲ್ಲ ಮಾಡಿರೋ ಫೋಟೋಗಳು, ವಿಡಿಯೋಗಳು ಎಲ್ಲ ಇದಾವೆ ನಮ್ಮ ಹತ್ರನೇ ಇದೆ. ನಿಮ್ಮ ಫೋನಲ್ಲೇ ಬೇಕಾದ್ರೆ ತೋರಿಸ್ತೀನಿ. ಈಗ ಇನ್ನೊಂದು ವಿಚಾರ ಅಂತಂದರೆ, ಯಾರು ಪ್ರಧಾನಮಂತ್ರಿ ಆದರೆ ಉತ್ತಮ ಅಂತ ಅನ್ಸುತ್ತೆ ನಿಮಗೆ? ರಾಹುಲ್ ಗಾಂಧಿ ಆಗ್ಬೇಕು. ರಾಹುಲ್ ಗಾಂಧಿ ಅವರು? ರಾಹುಲ್ ಗಾಂಧಿ ಅವರೇ ಯಾಕೆ? ರಾಹುಲ್ ಗಾಂಧಿನೇ ಆಗ್ಬೇಕು. ನಾವು ಬಡವ್ರಿಗೆ ಬಗ್ದಿರಿಗೆ ಅಂತಂದರೆ ಪಕ್ಷ ಅಂದರೆ ಕನ್ನಡ ಇದು ನಾವೆಲ್ಲ ಭಾಳ ಬದುಕಬೇಕು ಬಡವ್ರು ಅಂತಂದ್ರೆ ಕಾಂಗ್ರೆಸ್ ಪಕ್ಷನೇ ಇರಬೇಕು. ಮೌಲ್ಯರು ಯಾವುದೇ ಕಾರಣಕ್ಕೂ ಮೌಲ್ಯರು ಆಗ್ಬಾರ್ದು. ಯಾಕೆ ಮೋದಿ ಅವ್ರು ಆಗ್ಬಾರ್ದು? ಮೌಲ್ಯವ್ರು ಏನು ಮಾಡ್ಯಾರ ಅಂತ ನೀವೇ ಹೇಳ್ಬಿಡ್ರಿ ನೋಡೋಣ. ನೀವು ಅಂತ ಹೇಳಲ್ಲ, ನಮ್ಮ ಬಾಯಲ್ಲಿ ಮಾತ್ರ ಕೇಳಕ್ಕೆಂತರು. ಮೌಲ್ಯ ಏನು ಮಾಡ್ಯಾರ ಅಂತ ನೀವೇ ಹೇಳ್ಬಿಡ್ರಿ. ಇಂಥದ್ದು ಮಾಡ್ಯಾರ ಅವ್ರೇ ಆಗಲ್ಲ ಅಂತ ನೀವೇ ಹೇಳ್ಬಿಡ್ರಿ. ನೀವು ಅಂತ ಹೇಳಲ್ಲ. ಯಾರು ಅವ್ರು ಏನು ಮಾಡ್ಯಾರ ಅಂತ ನಮ್ಗೆ ಏನು ಕಾಣಿಸಿಲ್ಲ. ನಮ್ಗಂತರ ಅವ್ರಿಂದ ಒಂದು ರೂಪಾಯಿನೂ ಬಂದಿಲ್ಲ. ಒಂದು ರೂಪಾಯಿ ಯಾಕೋ ಒಂದು 10 ಪೈಸೆನೂ ಬಂದಿಲ್ಲ ಅವರಿಂದ. ಏನು ಬಂದಿದೆ ನಮಗೆ ಬಡವರು ಭಕ್ತರಿಗೆ? ಡ್ರೈವರ್ಗಳಿಗೆ ಇದು ಇದು ಡ್ರೈವರ್ಗಳಿಗೆ ಇದು ಆಗಿದೆ ಅಂತ ಮಾಡಿದ್ರಲ್ಲ, 10 ವರ್ಷ ಜೈಲು, 7 ಲಕ್ಷ ರೂಪಾಯಿ ದಂಡ ಮಾಡಿದ್ರಲ್ಲ, ಅದನ್ನು ಪರಿಹಾರ ಆಗಿತ್ತಾ ಇಲ್ಲ? ಆಗಿಲ್ಲ. ಪರಿಹಾರ ಆಗಿತ್ತಾ? ಆಗಿಲ್ಲ. ಆಗಿಲ್ಲ. ಡ್ರೈವರ್ಗೆ ಲೈಸೆನ್ಸ್ ಇದು ಮಾಡಿದ್ರೆ ಅವರಿಂದ ಏನು ನಮ್ಗೆ ಲಾಭ ಇಲ್ಲ ಮೇಡಮ್. ಮೋಲಿ ಮಾತ್ರ ಯಾವುದೇ ಕಾರಣಕ್ಕೂ ಆಗ್ಬಾರ್ದು. ನೀವೇ ಹೇಳ್ಬಿಡ ಅವರಿಂದ ಏನಾರು 1 ರೂಪಾಯಿ ಜನರಿಗೆ ಒಳ್ಳೇದಾಗೈತೆ ಅನ್ನೋದು. ನಿಮ್ಗೆ ಏನಾರು ಒಳ್ಳೇದಾಗೈತೆ 1 ರೂಪಾಯಿನ? ಕಾಂಗ್ರೆಸ್ ಪಕ್ಷದಿಂದ ನಾವು ಯಾವಾಗಾದ್ರೂ ನಮ್ಮ ತಂದೆಯ ಕಾಲದಿಂದ ಆದರೂ ನಮಗೆ ಅವ್ರ ಅನ್ನ ತಿಂತ ಇದೀವಿ ನಾವು. ಇನ್ನೊಂದು ವಿಚಾರ ಅಂತಂದರೆ, ಈಗ 70 ವರ್ಷ ಅಥವಾ 60 ವರ್ಷ ಅಧಿಕಾರವನ್ನು ಮಾಡಿದ್ರು ಕಾಂಗ್ರೆಸ್ ಅವರು. ಅವರ ಒಂದು ಅಧಿಕಾರ ಅವಧಿಯಲ್ಲಿ ನಿಮ್ಗೆ ಇಷ್ಟವಾಗಿರುವಂತಹ ಒಂದಿಷ್ಟು ಕೆಲಸಗಳಾಗಿರ್ಬೋದು, ಅಭಿವೃದ್ಧಿ ಕೆಲಸಗಳಾಗಿರ್ಬೋದು, ಯಾವ್ದು ಹಾಗಾದರೆ? ಎಲ್ಲ ಕೆಲಸನೂ ಇದಾವೆ ಮೇಡಮ್. ಅವರು ಕೊಟ್ಟಿರ್ತಾರೋ ಅವ್ನ ಕಾಲದಾಗೆ, ಅವ್ನ ಕಾಲದಾಗ ಏನು ತಕ್ಕಂಥವು ಏನೇನಿದ್ವು ಅವೆಲ್ಲ ಮಾಡ್ಯಾರ ಅವರು. ಈಗಿನ ಕಾಲದಾಗ ತಕ್ಕಂಥ ಇವ್ರು ಏನಾರು ಮಾಡೋಕ್ಕತ್ತಾರ. ಆವಾಗ ಇದ್ದು ಸಾಲ ಎಷ್ಟು ಮಾಡಿದ್ರು ಅವರು? ಈಗಿನ ಸಾಲ ಎಷ್ಟಿದೆ? ಮೋದಿ ಮಾಡಿರೋ ಸಾಲ ಎಷ್ಟು ಮಾಡಿದ್ರೆ? ಈಗ ಮೋದಿ ಅವರು ರೈತರಿಗೆ ಅಮೌಂಟ್ ಅನ್ನ ಕಳಿಸ್ತಾ ಇದ್ದಾರೆ, ಅದು ಬಂದು ತಲುಪ್ತಾ ಇದೆಯಾ ಅಥವಾ ಇಲ್ವಾ? ಯಾವ ಅಮೌಂಟ್ ಕಳಿಸ್ತಾರೆ ಮೇಡಮ್ ಹೇಳಿ, ಯಾವ ಏಜ್ನಿಂದ ಅಮೌಂಟ್ ಬರುತ್ತೆ ಅಂತ? ಮೌಲ್ಯರು ಯಾವ ಅಮೌಂಟ್ ಕಳಿಸ್ತಾಯಿದ್ದಾರೆ? ಏನು ಅಮೌಂಟ್? ನಮ್ಮ ಕರ್ನಾಟಕದಲ್ಲಿ ಒಂದು ಸತಿ ಇದಾದಾಗೆ ಒಂದು ಸತಿ ನಮ್ಮ ಇದಕ್ಕೆ ಬಂದ್ರೆ ರಾಜ್ಯಕ್ಕೆ ಬಂದಿದ್ದೀರಾ ನೋಡಿದ್ದೀರಾ ನೀವು? ಯಾವಾಗ ಬಂದಿದ್ರು ಮೌಲ್ಯವರು? ಮೌಲ್ಯರು ಕೊಡುಗೆನಿಲ್ಲ ನಮ್ಮ ಕರ್ನಾಟಕಕ್ಕೆ, ಕರ್ನಾಟಕ ಯಾಕೆ ದೇಶಕ್ಕೇನೆ ಇಲ್ಲ. ಹಾಂ, ಹೇಳೋದೊಂದು ಬರೀ ಸುಳ್ಳು ಮಾತು ಮೌಲ್ಯವರು. ಆಯ್ತಾ ರೀ? ಸರಿ, ಇನ್ನೊಂದು ವಿಚಾರ ಏನು ಅಂತಂದರೆ, INDI ಮೈತ್ರಿಕೂಟದಲ್ಲಿ ಹಲವಾರು ನಾಯಕರು BJPಗೆ ಸೇರಿಕೊಳ್ತಾ ಇದ್ದಾರೆ. ಸೊ ಈ ವಿಚಾರವಾಗಿ ಕಾಂಗ್ರೆಸ್ ಬಲ ಕಳೆದುಕೊಳ್ಳುತ್ತಾ ಅಂತ? ಯಾವುದೇ ಕಾರಣಕ್ಕೂ ಕಳ್ಕೊಳ್ಳಲ್ಲ ಮೇಡಮ್. ಈ ಮಾತು ಹೇಳಿದೀನಿ, ನೀವು ನೋಡಿ ಇನ್ನೂ 3 ತಿಂಗಳ ಟೈಮ್ ಇದೆ. ಆ ಟೈಮ್ ಬಂದಾಗ ನಾವು ಹೇಳ್ತೀವಿ ನಿಮಗೆ. ಓಕೆ, ಇನ್ನೊಂದು, ಸಿದ್ದರಾಮಯ್ಯ ಅವರು ಕೊಡ್ತಿರುವಂತಹ ಅಷ್ಟು ಗ್ಯಾರಂಟಿಗಳು ನಿಮ್ಗೆ ಇಷ್ಟ ಆಗಿದೆಯಾ? ಎಲ್ಲ ಇಷ್ಟ ಆಗಿದೆ ಮೇಡಮ್. ಬಡವ್ರು ಭಕ್ತರು ಭಾಳ ಇಷ್ಟ ಆಗಿದೆ. ಅದು ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ, ರೇಷನ್ ಬರ್ತೈತಿ, 2,000 ರೂಪಾಯಿ ಅವ್ರ ಅಕೌಂಟಿಗೆ ಬರ್ತೈತಿ.
ಬಡವ್ರ ಭಕ್ತರಿಗೆ ಒಳ್ಳೆಯ ಇದಾಗೈತೆ. ಅವ್ರೇನು ಕೊಟ್ಟವ್ರೆ ಈಗ ಅದನ್ನೇ ನಮ್ಮದೇ ಕಾಪಿ ಹೊಡಿತಾ ಇದಾರೆ ಕಾಂಗ್ರೆಸ್ ಪಕ್ಷದವ್ರದ್ದು. ಈ ಕಾಪಿ ಹೊಡಿತಾವ್ರೆ, ಮೊದಲು ಇವ್ರು ಏನಾದ್ರು ಕೊಡಬೇಕಾಗಿತ್ತು, ಕೊಟ್ಟವ್ರ ಮತ್ತೆ. ಸೊ ಇವಾಗ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಅವ್ರು ಏನೇ ಮಾಡಿದ್ರು ನಮ್ಮ ಕರ್ನಾಟಕದಲ್ಲಿ ಏನು ಮಾಡೋಕ್ಕಲ್ಲ ಮೈತ್ರಿ ಅವರು. ಬಿ ಜೆ ಪಿ ಜೆ ಡಿ ಎಸ್ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಬಹುಮತದಿಂದ ಬರೋಕ್ಕೆ ಸಾಧ್ಯನೇ ಇಲ್ಲ ರೀ. ನಮ್ಮ ಜೀವನ ಇರೋ ಗಂಟ ಆದ್ರೂ ಅಧಿಕಾರ ಪಡೆಯಕ್ಕೆ ಸಾಧ್ಯನೇ ಇಲ್ಲ ಅವರು. ಈಗ 28 ಕ್ಷೇತ್ರಗಳಿದೆ ಅಲ್ಲ, 28 ಕರ್ನಾಟಕದ ಕ್ಷೇತ್ರದಲ್ಲಿ ಎಷ್ಟು ಕ್ಷೇತ್ರವನ್ನ ಬಿ ಜೆ ಪಿ ಗೆಲ್ಲಬಹುದು? ಎಷ್ಟು ಗೆಲ್ಲಲ್ಲ ಮೇಡಮ್, ಎಲ್ಲ ಕಾಂಗ್ರೆಸ್ಸೇ, ಎಲ್ಲ ಕಾಂಗ್ರೆಸ್ಸೇ ಗೆಲ್ಲೋದು. ಒಂದೂ ಇವ್ರು ಮೈತ್ರಿ ಮಾಡ್ಕೊಂಡ್ರೂ ಏನು ಮಾಡ್ಕೊಂಡ್ರೂ ಗೆಲ್ಲಲ್ಲ. ಇವರು ನ್ಯಾಯ ವಿರೋರಿಗೆ ಟಿಕೆಟ್ ಕೊಡಲ್ಲ, ಇವ್ರದಾಗಿ ಇವರೇ ಹಾಳು ಮಾಡ್ಕೊಂಡು ಹೋಗ್ತಾರೆ. ಹಾಂ, ಏನು ಹಂಗೆ ಹೇಳ್ತೀರ? ಕೊಡೋಂಥವ್ರಿಗೆ ಅವ್ರು ಗೆಲ್ಲ ಕುದುರೆಗಳಿಗೇ ಟಿಕೆಟ್ ಕೊಡಲ್ಲ, ಇವರು ಗೆಲ್ಲ ಕುದುರೆಗಳಿಗೆ ಟಿಕೆಟ್ ಕೊಡಲ್ಲ. ಬೇರೆ ಬೇರೆ ಯಾರ್ಯಾರು ಹೊಸ ಮುಖ ತಂದು ಹಾಕ್ತಾರೆ, ಹೊಸ ಮುಖ ತಂದು ಹಾಕಿದಾರೆ ಯಾರು ಓಟ್ ಹಾಕ್ತಾರೆ? ಹಾಂ, ಅವ್ರವ್ರದ್ದೇ ಅವ್ರವರೇ ಹಾಳು ಮಾಡ್ಕೊಂತಾರೆ. ಓ ಸತ್ಯ ಅವರೇ ಹಾಳು ಮಾಡ್ಕೊಂಡ್ರೆ ಎಂತಂತಾರೆ. ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಡ್ಬೇಕಾಯ್ತು, ಅವ್ರಿಗೆ ಕೊಡಲಿಲ್ಲ. ಈಗ ಒಳ್ಳೆ ಕರ್ಕೊಂಡು ಹೋದ್ರೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಈಗ ಎಂ ಪಿಗೆ, ಅವರಿಗೆಲ್ಲ ಬಿ ಜೆ ಪಿಯವ್ರು ಹೇಳ್ತಾರಲ್ಲ 28 ಗೆಲ್ತೀನಿ ಅಂತ. ಇದು ಯಡಿಯೂರಪ್ಪ ಯಾವಾಗಾದ್ರೂ ಹೇಳ್ತದಣ್ಣ 136 ಸೀಟ್ ಗೆದ್ದಗೆ ನಿಮ್ಗೆ ಅಧಿಕಾರ ಕೊಡಲ್ಲ ಅಂತ ವಿಧಾನಸೌಧದಲ್ಲಿ ಹೇಳಿದ್ದಾರೆ, ಕೇಳಿದಿರ ನೀವು? ಹಾಂ, ಅದೇ 2019 ಕಾಂಗ್ರೆಸ್ ಆಡಳಿತದಲ್ಲಿತ್ತು, ಬರೀ ಒಂದು ಗೆದ್ದರು. ಈಗಲೂ ಕಾಂಗ್ರೆಸ್ ಆಡಳಿತದಲ್ಲಿದೆ, ಮತ್ತದು ಒಂದು ಗೆಲ್ಲತ್ತು ಸುಳ್ಳು ಅಂತ ಬಿ ಜೆ ಪಿ ಅಧ್ಯಕ್ಷರು ಹೇಳ್ತಿದ್ದಾರೆ. ಏನಂತ ಹೇಳ್ತಾರೆ, ಅವಾಗ ಹಂಗಿತ್ತು ಅವಾಗ ಮಾಡ್ಯಾವ್ರೆ. ಇವಾಗ ಇವಾಗ ಗೆದ್ದನ ತೋರಿಸ್ಲಿ ಅವರು, ಇವಾಗ ಗೆದ್ದು ತೋರಿಸ್ಲಿ. ಯಡಿಯೂರಪ್ಪ ಅಂದರೆ ಬಿ ಜೆ ಪಿ, ಬಿ ಜೆ ಪಿ ಅಂದರೆ ಯಡಿಯೂರಪ್ಪ. ಯಡಿಯೂರಪ್ಪ ಕೈ ಬಿಟ್ಟ ಮೇಲೆ ಮುಗಿದೋಯ್ತು ಬಿ ಜೆ ಪಿ ಕತೆಯೇ ಮುಗಿದೋಯ್ತು. ಓ ಸತೆ ಒಂದು ಸತೆ ಬಿಟ್ಟು ಹೋದ್ರು, ಅವಾಗ 40 ಸೀಟ್ ಬಂದರು, ಈ ಸತೆ ಕೈ ಬಿಟ್ಟ 60 ಸೀಟ್ ಬಂದರು. ಈಗ ಏನಂತಂದ್ರೆ ಅವ್ನ ಮಗನಿಗೆ ಒಂದು ಇದು ಕೊಟ್ಟಾರ ಅನ್ನೋದಕ್ಕೋಸ್ಕರ ಯಡಿಯೂರಪ್ಪ ಒಂದು ಸಪೋರ್ಟ್ ಮಾಡ್ತಾ ಇದ್ದಾನೆ ಹೊರತಾಗಿ 28 ಹಾಕಿ ಒಂದು ಗೆದ್ದು ತೋರ್ಸೋಣ ಯಾವ ಎಲ್ಲೇನ ಗ್ಯಾರಂಟಿ. ನಂಗೆ ಇದೆ ಪಕ್ಷ ಹಂಗೆ ಮಾಡಿದ್ದಾರೆ ರೀ, ಬಡವ್ರ ಭಕ್ತಿಗೆ ಹಂಗೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಂದ್ರೆ ಬಡವ್ರ ಪಕ್ಷ, ಅದು ಯಾವಾಗಿಂದಲ್ಲ, ಈಗಿನ ಕಾಲದಾಗಿಂದ ಅಲ್ಲ, ನಮ್ಮ ಮುತ್ತಾತ್ರ ಕಾಲದಾಗಿಂದ ಬಡವ್ರ ಪಕ್ಷ ಅದು. ಸರ್ ನಮಸ್ತೆ ಸರ್. ನಮಸ್ತೆ. ಓಕೆ, ನಿಮ್ಮ ಎಂ ಪಿ ಯಾರಾಗಬೇಕು ಸರ್? ನಮಗೆ ಮೋದಿ ಇರೋ ದೇಶದ ಕೇಂದ್ರದಲ್ಲಿ ಮಂಜುನಾಥ್ ಆಗಬೇಕು. ಓಕೆ, ಡಿ ಕೆ ಸುರೇಶ್ ಅವ್ರು ಯಾಕೆ ಆಗಬಾರ್ದು? ಡಿ ಕೆ ಸುರೇಶ್ ಆಗಲೇ ಆಗಿದ್ದಾರೆ, ಈ ಕೇಂದ್ರದಲ್ಲಿ ಮೋದಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಮೋದಿನೇ ಆಗಬೇಕು ಅಂತ ನಮ್ಮ ಅನಿಸಿಕೆ. ಓಕೆ, ಈಗ ಡಾಕ್ಟರ್ ಮಂಜುನಾಥ್ ಅವರು ಹೊಸದಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ, ಅವರು ಸಮಾಜ ಸೇವೆ ಕೆಲಸಗಳನ್ನ ಮಾಡ್ತಿದ್ರು, ಹಾಸ್ಪಿಟ್ಲಲ್ಲಿ ಇರ್ತಿದ್ರು. ಸೊ ಅವರಿಗೊಂದು ರಾಜಕೀಯ ಅಂತಂದ್ರೆ ಅದು ಹೊಸದು ಅಂತಾನೆ ಹೇಳ್ಬೋದು, ಆದರೂ ಅವರೇ ಅಗತ್ಯ ಇದೆಯೇ? ಮೋದಿ ಅವರ ತಗೊಂಡು ಮಾಡ್ಬೋದು, ಏನು ತೊಂದರೆ ಏನಾಗಲ್ಲ, ಅದೇ ಮುಂದುವರಿಸ್ಬೇಕು ಅನ್ನೋದಿಲ್ಲ, ಅವರು ರಾಜಕೀಯದಲ್ಲಿ ಮುಂದುವರಿಲಿ ಅಂತ ನಮ್ಮ ಆಸೆ. ಇನ್ನೊಂದು, ಡಿ ಕೆ ಸುರೇಶ್ ಅವರು ಈಗ ಎಟ್ ಪ್ರೆಸೆಂಟ್ ಎಂ ಪಿ ಆಗಿದ್ದಾರೆ, ಸೊ ಈ ಒಂದು ಅವರ ಕೆಲಸಗಳು, ಅಭಿವೃದ್ಧಿ ಕೆಲಸಗಳು ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ ಹೇಗೆ ಈ ಒಂದು ಗ್ರಾಮಕ್ಕೆ? ಇಲ್ಲಿ ಮಾಡಿದ್ದಾರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಇರೋ ದೇಶದಿಂದ ಮಾಡಿದ್ದಾರೆ, ಮಾಡಿಲ್ಲ ಅಂತ ಅಲ್ಲ, ಅಭಿವೃದ್ಧಿ ಆಗಿದೆ. ಅಭಿವೃದ್ಧಿ ಆಗಿದೆ ಅಂದರೆ ಅವರು ಏನೇನು ಮಾಡಬೇಕು ಅಲ್ಲಿ ಮಾಡಿದ್ದಾರೆ. ನಮಗೆ ಕೇಂದ್ರದಿಂದ ಆಗಬೇಕು ಅಂದರೆ ಮಂಜುನಾಥ್ ಆಗಲೇಬೇಕು, ಮೋದಿ ಅವರ ಬಲಪಡಿಸ್ಬೇಕು ಅಂದರೆ ಮಂಜುನಾಥ್ ಆಗಲೇಬೇಕು. ಓಕೆ, ಹಾಗಾದರೆ ಇಲ್ಲಿ ಅಭಿವೃದ್ಧಿ ಕೆಲಸಗಳೆಲ್ಲ ಕರೆಕ್ಟಾಗಿ ಆಗಿದೆ. ಹಾಂ, ಆಗಿದೆ. ಸೊ ಇನ್ನೊಂದು ವಿಚಾರ ಏನಂತಂದರೆ, ಎಂ ಪಿ ಎಮ್ ಎಲ್ ಎ ಅವರು ಸೇರಿಕೊಂಡು ಆಗಬೇಕಾಗಿರುವಂತಹ ಕೆಲಸಗಳಾಗಿರ್ಬೋದು, ಮೂಲಭೂತ ಸೌಕರ್ಯಗಳಾಗಿರ್ಬೋದು ಒಂದು ಗ್ರಾಮಕ್ಕೆ, ಅದೆಲ್ಲ ಸಿಕ್ಕಿದೆ ನಿಮಗೆ? ಸಿಕ್ಕಿದೆ, ಸಿಕ್ಕಿದೆ. ರಾಜ್ಯದಲ್ಲಿ ಏನೇನು ಆಗಬೇಕಾಗಿದೆ ಅದಾಗಿದೆ. ನಮಗೆ ಕೇಂದ್ರದಲ್ಲಿ ಇಂಪಾರ್ಟೆಂಟ್ ಮುಖ್ಯ, ರಾಜ್ಯದಲ್ಲ, ಆದ್ದರಿಂದ ನಮ್ಗೆ ಮಂಜುನಾಥೇ ಆಗಬೇಕು ಅಂತ ನಮ್ಮ ಆಸೆ. ಈಗ ಪ್ರಧಾನ ಮಂತ್ರಿ ಯಾರಾದರೂ ಉತ್ತಮ ಅಂತ ಅನ್ಸುತ್ತೆ ನಿಮಗೆ? ಮೋದಿಯವರಾಗಬೇಕು. ಮೋದಿಯವರಿಗೆ ಅವರು ನಮ್ಮ ದೇಶ ನಮ್ಮ ಮುನ್ನುಗ್ಗ ಕಡೆ ತಗೊಂಡೋಗ್ತಾ ಇದ್ದಾರೆ, ಹಣಕಾಸಿನಲ್ಲಿ ಒಳ್ಳೆ ಇತ್ತಂದಿದ್ದಾರೆ, ಅದರಿಂದ ಅವರೇ ಆಗಬೇಕು. ಅವರಂಥ ಗಂಡದೆ ಹುಲಿ ಇನ್ಯಾರು ಆಗಕ್ಕೆ ಸಾಧ್ಯ ಇಲ್ಲ, ಅದರಿಂದ ನಮ್ಮ ಮೋದಿ ಕಂಡ್ರೆ ನಮ್ಗೆ ಇಷ್ಟ. ಸರಿ, ಹಂಗಾದರೆ ರಾಹುಲ್ ಗಾಂಧಿ ಅವರಾಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾಕೆ ಆಗಬಾರ್ದು? ಅವ್ರಿಗೆ ರಾಜಕೀಯದಲ್ಲಿ ಅಂಥ ಟೆಕ್ನಿಕ್ ಇಲ್ಲ ಮೇಡಮ್, ಅವರೇ ಹೇಳಬೇಕು ಅಂದರೆ ಮೋದಿಯವ್ರ ಥರ ಗಂಡಸ್ ಥರ ಯಾರಿಗೂ ಬರಲ್ಲ, ಅದರಿಂದ ಮೋದಿನೇ ಇರಬೇಕು ನಮಗೆ. ಇವ್ರಿಗೆ ಟೆಕ್ನಿಕಲಿ ರಾಷ್ಟ್ರೀಯನ ಒಮ್ಮತ ನಡೆಸೋಕ್ಕೆ ಆಗಲ್ಲ, ಇವ್ರಿಗೆ ರಾಷ್ಟ್ರೀಯ ಪಕ್ಷಗಳ ಜೊತೆ ಯಾವ ರೀತಿ ಒಮ್ಮತ ಪಡಿಬೇಕು ಅನ್ನೋದು ಇಲ್ಲ. ಅದರಿಂದ ಮೋದಿಯವರು ಎಲ್ಲ ಟೆಕ್ನಿಕಲ್ಲೂ ಮುಂದೆ ಇದ್ದಾರೆ, ಮೋದಿಯವರೇ ಆಗಬೇಕು. ಮೋದಿಯವರು ಕೊಟ್ಟಿರುವಂತಹ ಎಲ್ಲ ಗ್ಯಾರಂಟಿಗಳು ಬಂದು ಸೇರ್ತಾ ಇದೆಯಾ ನಿಮಗೆ? ಸೇರ್ತಾ ಇದೆ. ಇಷ್ಟ ಆಗಿದೆಯಾ ಅದೆಲ್ಲ? ಗ್ಯಾರಂಟಿ ಕೊಡಲಿ ಕೊಡದೆ ಹೋಗಲಿ, ನಮಗೆ ರಾಷ್ಟ್ರೀಯತೆ ಮುಖ್ಯ, ಮೋದಿಯವರೇ ಆಗಬೇಕು. ಅವ್ರು ಗ್ಯಾರಂಟಿ ಕೊಡಲಿ ಕೊಡದೆ ಹೋಗಲಿ, ನಮ್ಮ ದೇಶ ಮುಂದೆ ಬರಬೇಕು ಅಂದ್ರೆ ಮೋದಿಯವರೇ ಆಗಬೇಕು.
ಈಗ ಡಿ ಕೆ ಸುರೇಶ್ ಅವರು ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನ್ನೋದು ಭದ್ರಕೋಟೆ, ಸೊ ಈ ಭದ್ರಕೋಟೆಯನ್ನ ಮಂಜುನಾಥ್ ಅವರು ಭೇದಿಸ್ತಾರೆ ಅಂತ ಅನಿಸ್ತಾ ಇದೆಯಾ? ಜನ ಮನಸ್ಸು ಮಾಡಿ ಭೇದಿಸ್ಬೋದು. ಹಾಗಾದ್ರೆ ಜನ ಏನ್ ಹೇಳ್ತಾ ಇದಾರೆ ಈ ಒಂದು ಗ್ರಾಮದಲ್ಲಿ, ಯಾರ ಬಗ್ಗೆ ಸಾಧು ಮುಖ ತೊರೋಣ ಅಂತ ಎಲ್ಲ ಅನ್ಕೊಂಡಿದ್ದಾರೆ, ನೋಡೋಣ ಏನಾಗುತ್ತೆ. ಅಂದ್ರೆ ಈಗ ಕಾಂಗ್ರೆಸ್ ಅಂತಾನೆ ಹೇಳ್ತಿದ್ರು ಎಲ್ಲ, ಅಂದ್ರೆ ಇದೊಂದು ಭದ್ರಕೋಟೆ ಅಂತಾನೆ ಹೇಳ್ತಿದ್ರು, ಈಗ ಒಂದ್ಸಲ ಹೊಸಬ್ರಿಗೆ ಅವಕಾಶ ಕೊಡೋಣ ಅಂತ ಇದೆಯಾ ಎಲ್ಲರಿಗೂ? ಇಲ್ಲ, ಇದೆ 100% ಇದೆ. ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ಬಗ್ಗೆ ಏನ್ ಹೇಳ್ತೀರಾ? ನಿಮ್ ಇಷ್ಟ ಆಗಿದೆಯಾ, ಬಂದು ಸೇರ್ತಾ ಇದೆಯಾ, ಯಾವ ತರ ಗ್ಯಾರಂಟಿ ಕೊಟ್ಟಿದ್ದಾರೆ ಮೇಡಮ್ ಅವರೇ? ಆದ್ರೆ ಇಲ್ಲಿ ಹಣಕಾಸು ಇದರಲ್ಲಿ ಬಹಳ ಹಿಂದಾಬಿಟ್ಟಿದೆ. ಅವರು ಯಾವ್ದಾವ್ದೋ ಕಿತ್ತಿ ಏನೇನೋ ಮಾಡಕ್ ಹೋಯ್ತಾವ್ರೆ, ಆದ್ರೆ ಯಾವುದು ಇಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತಾ ಇಲ್ಲ. ಅದರಿಂದ ನಮಗೆ ರಾಜ್ಯದಲ್ಲಿ ಏನಾಗಲಿ ಕೇಂದ್ರದಲ್ಲಿ ಮೋದಿ ಬಂದಿದೆ ಬಂದಿದೆ. ಈಗ ಸಿದ್ದರಾಮಯ್ಯನ ಗ್ಯಾರಂಟಿ ವರ್ಸಸ್ ಮೋದಿ ಅವರ ಅಲೆ ಅಂತಾನೆ ಹೇಳ್ತಿದ್ದಾರೆ, ಈಗ ಸಿದ್ದರಾಮಯ್ಯನ ಗ್ಯಾರಂಟಿ ಮೋದಿ ಎದುರಿಗೆ ಕೆಲಸ ಮಾಡುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ಮೋದಿ ಅಲ್ಲೇ ಕೆಲಸ ಮಾಡುತ್ತೆ, ಮೋದಿ ಅಲ್ಲೇ ಕೆಲಸ ಮಾಡುತ್ತೆ 100% ಮಾಡುತ್ತೆ. ಓಕೆ, ಈಗ ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಅಂಡರ್ಸ್ಟ್ಯಾಂಡಿಂಗ್ ಚಂದ, ಆವಾಗಲೇ ಇದ್ರು, ಅದೇನೋ ಕಾರಣಾಂತರದಿಂದ ಕಿತ್ತಾಕೊಂಡು ಹೊಂಟವ್ರು, ಇವಾಗ ಹೋಗಿದ್ದಾರೆ, ಒಮ್ಮತದಲ್ಲಿ ಇರ್ತೀವಿ ಅಂತ, ನಮಗೆ ಒಳ್ಳೇದೇ. ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ, ಇವಾಗ ಕರ್ನಾಟಕದಲ್ಲಿ 28 ಕ್ಷೇತ್ರಗಳಿದೆ, ಈ ಒಂದು 28 ಕ್ಷೇತ್ರದಲ್ಲಿ ಎಷ್ಟು ಬಿಜೆಪಿ ಗೆಲ್ಲಬಹುದು, ಎಷ್ಟು ಕಾಂಗ್ರೆಸ್ ಗೆಲ್ಲಬಹುದು? ಒಂದು 20 ಜನ ಗೆಲ್ತಾರೆ ಬಿಜೆಪಿ. ಯಾರು? ಬಿಜೆಪಿ ಅವರು. ಮಿಕ್ಕಿದ್ದು ಹೇಳೋಕ್ಕಾಗಲ್ಲ, ಯಾವ ಕಡೆ ಹೋಗ್ತಿದ್ದ ಜಲ ಮನಸ್ಸು ಮಾಡ್ಬೇಕಲ್ಲ. ನಮ್ಮ ಬಗ್ಗೆ ನಾವು ಹೇಳ್ಬೋದು, ಎಲ್ಲ ಇದ್ರ ಬಗ್ಗೆ ನಾವು ಹೇಳೋಕ್ಕಾಗಲ್ಲ. ನಮ್ಗೆ 20 ಮೇಲೆ ಮೋದಿಯವರಲ್ಲೇ ಇದೆ ಅಂತ.